ಮೊಟ್ಟ ಮೊದಲ ಬಾರಿಗೆ ಪ್ರಯತ್ನ ಬಸ್ ಸ್ಟ್ಯಾಂಡ್ ಒಳಗಡೆ ತೋರಿಸ್ತಾರ ಅದು ಅಂತೂ ಇಂತೂ ಹುಣಸೂರು ಬಸ್ ಸ್ಟ್ಯಾಂಡ್ ತೋರಿಸ್ದಂಗೆ ಆಯಿತು ನಿಮಗೆ ಆರಾಮ ಥ್ಯಾಂಕ್ ಯು ನಿಮ್ಮ ಹೆಸರು ದರ್ಶನ್ ನಿಮ್ಮ ಹೆಸರು ಹೇಮಂತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಕೆ ಕೆ ಎಫ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳೋಕ್ಕಿಂತ ಮುಂಚೆ ಫಸ್ಟ್ ಪೆಟ್ರೋಲ್ ಹಾಕ್ಸ್ಬಿಡ್ತೀನಿ ಈ ಕಡೆ ಪವರ್ ಎಷ್ಟು 108 ನಾರ್ಮಲ್ ಹಾಕಿ ಫುಲ್ಲು ಫುಲ್ ಹಾಕಿ ಬ್ರೋ ಎಲ್ಲೋದ್ರೂ ವೆಯ್ಟ್ ಮಾಡಿಸ್ತಾರಲ್ಲ ನನ್ನ ಬೆಲೆನೇ ಇಲ್ವಾ ನನಗೆ ಇಪ್ಪಟ್ಟಿ ಶೆಕೆ ಐತೈತೆ ನಾರ್ಮಲ್ ಹೊಡಿಯುತ್ತೆ ವಾಪಸ್ ಹೊಡಿಯುತ್ತೆ ಸ್ಕ್ಯಾನು ಹ್ಞೂ ಸಾಕು ಇದಾ ಫುಲ್ ಸೆಟಪ್ ಮಾಡಿಸಿದ್ರೆ ಎಷ್ಟಾಗ್ಲಿ ಈಗ 1100 ಫುಲ್ ಸೆಟಪ್ ಮಾಡಿಸಿದ್ರೆ ಒಂದು 50,000 ಆಗುತ್ತೆ ಕರಿತವ್ರು ಕರಿತವ್ರು ಬ್ರೋ ಮಧು ಸಾಮ್ರಾಟ್ ಅಲ್ವಾ ಆಯಿತು ಹ್ಞೂ ಓಕೆ ಸೊ ಒಟ್ಬಿಡೋಣ 1106 ರೂಪಾಯಿ 3000ಕ್ಕೆ ಪೆಟ್ರೋಲ್ ಹಾಕಿದ್ದೀನಿ ಈಗ 3 ದಿನದಿಂದ ದಿನಕ್ಕೆ 1000 ರೂಪಾಯಿ ಪೆಟ್ರೋಲ್ ಆಗ್ತಿದೆ ಅಂದರೆ ಸುತ್ತಾಟನೂ ಹಂಗೆ ಇದೆ ಬಿಡಿ ನನ್ನ ಪಯಣ ಇವಾಗ ಎಲ್ಲಿಗಪ್ಪ ಅಂತಂದರೆ ವಿರಾಜಪೇಟೆ ಕಡೆಗೆ ಹೋಗ್ತಾ ಇದ್ದೀನಿ ಯಾಕೆ ಅಂತ ಕೇಳಿದ್ರೆ ನನಗೂ ಗೊತ್ತಿಲ್ಲ ಬಟ್ ಹೋಗ್ಬೇಕಷ್ಟೇ ಹೋಗ್ತಾ ಇದ್ದೀನಿ ಈಗ ನೆಕ್ಸ್ಟ್ ಇನ್ನೇನು ನಾನು ಇಷ್ಟು ದಿನ ಎಲೆಕ್ಷನ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಸುತ್ತಾಡೋಕ್ಕೆ ಯಾಕಂದರೆ ಅದೊಂದು ಕರ್ತವ್ಯ ಅಲ್ವಾ ಅದನ್ನು ಮುಗಿಸ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದು ಅದು ಕಂಪ್ಲೀಟ್ ಆಯಿತು ಈಗ ಏನಾಯಿತು ಶಿಸ್ತಾಗಿ ರೈಡಿಂಗ್ ಶುರು ಮಾಡಬೇಕು ಸುತ್ತಾ ಆಡ್ಕೊಂಡು ಇರಬೇಕು ಆ ಉದ್ದೇಶಕ್ಕೆ ಈಗ ಹೋಗ್ತಾ ಇದ್ದೀನಿ ಟೈಮ್ ಎಕ್ಸಾಕ್ಟಾಗಿ ಇವಾಗ 3:25 ಆಗಿದೆ ಇಲ್ಲಿಂದ ಹುಣಸೂರಿಂದ ವಿರಾಜಪೇಟೆ ಈ ಕಡೆಗೆ ನಮ್ಮ ರೂಟ್ ಇರೋದು ಬನ್ನಿ ಹೋಣ ಪ್ರತಿ ಸಲ ನನಗೆ KSRTC ಬಸ್ ಹತ್ರ ಅಥವಾ ಲಾರಿ ಹತ್ರ ಹಿಂಗೆ ಒಟ್ಟಿನಲ್ಲಿ ದೊಡ್ಡ ಗಾಡಿ ಹತ್ರ ಹಿಂಗೆ ನಿಂತಿರ್ಬೇಕಾದ್ರೆ ಒಂದು ಭಯ ಈಗ ಸಿಗ್ನಲ್ ಬಿಡುತ್ತೆ ಅಯ್ಯೋ ಹಂಗೆ ಅಂದಿದ ತಕ್ಷಣ ಸ್ಟಾರ್ಟ್ ಆಗ್ಬಿಡೋದ ಸಿಗ್ನಲ್ ಬಿಟ್ಟ ತಕ್ಷಣ ನಾನು ಹಿಂಗೆ ಮುಂದಕ್ಕೆ ಪಾಸ್ ಆಗ್ತೀನಿ ಅಂದ್ಕೊಳ್ಳಿ ಆವಾಗ ಆ ಬಸ್ ಅವರು ಆ ಕಡೆ ಒಂದು ವೆಹಿಕಲ್ ಬರುತ್ತೆ ಅಂದ್ಬಿಟ್ಟು ಲೆಫ್ಟ್ಗೆ ಎಳೆಯಿತು ಅಂತಂದರೆ ನನಗೆ ಗುದ್ದು ಬಿಡುತ್ತೆ ಅನ್ನೋದೊಂದು ಭಯ ನಿಮಗೂ ಆ ಥರ ಭಯ ಇದೆಯಾ ಅಣ್ಣ ಮೊಬೈಲ್ ಆಮೇಲೆ ಮಾತಾಡೋದೇ ಅಣ್ಣ ಸಿಗ್ನಲ್ ಬಿಡ್ತೈತೆ ಅಲ್ಲಿ ಹಿಂಗೆ ಇಟ್ಕೊಂಡು ಮಾತಾಡ್ಕೊಂಡು ಹೋಯ್ತವ್ರೆ ಯಾಕೆ ಹಿಂದ್ಗಡೆ ಇರೋರು ಬಂದು ಗುದ್ದಕ್ಕೆ ಇಲ್ಲ ಅವ್ರು ಬೀಳಕ್ಕೆ ಕುಶಾಲ್ ನಗರ ಎಲ್ಲೂ ಕಿಲೋಮೀಟ್ರ್ ಹಾಕಿಲ್ಲ ನಾನು ಬೇರೆ ಬಿಲ್ಡಪ್ ಆಗಿ ಅಲ್ಲಿ ಇಲ್ಲಿ ಅಂತ ಹೇಳೋಣ ಅನ್ಕೊಂಡೆ ಬರೀ ಊರ ಹೆಸರು ಮಾತ್ರ ಹಾಕೈತೆ ಕುಶಾಲ್ ನಗರ ಹೋಗಲ್ಲ ನಾವು ಆ್ಯಕ್ಚುಲಿ ನಾನು ವಿರಾಜಪೇಟೆಗೆ ಹೋಗಬೇಕು ಅಂತಂದರೆ ಹುಣಸೂರಿಂದನೇ ವಿರಾಜಪೇಟೆದಾಗ ಮುಡ್ತೀನಿ ಅನ್ಕೊಂತೀನಿ ತಿತಿ ಮತ್ತೆ ರೂಟ್ ತಗೊಂತೀನಿ ಓಕೆ ಹಿನ್ಕಲ್ ಸಿಗ್ನಲ್ ಫ್ಲೈಓವರು ಹೆಂಗೆ ಈಗ ನಾನು ನೋಡ್ತಿರಂಗೆ ಮೈಸೂರಲ್ಲಿ ಹೆವಿ ಟ್ರಾಫಿಕ್ ಆಯ್ತೈತಲ್ಲ ಏನು ಮ್ಯಾಟ್ರು ಎಲ್ಲ ಕಡೆನೂ ಎಲ್ಲ ಸಿಗ್ನಲ್ಗಳಲ್ಲೂ ಸನಿ ಹನಿ ನೀರೇ ಟೈಮ್ ಎಕ್ಸಾಕ್ಟಾಗಿ 3:40 ಈಗ ಎಕ್ಸಿಟ್ ಬಂದೆ ಅಂದರೆ ಇಲ್ವಲ್ಲ ಅದೆಲ್ಲ ದಾಟ್ಕೊಂಡು ಪ್ರಾಪರ್ ಹುಣಸೂರು ಹೈವೇಗೆ ಬಂದು ಕನೆಕ್ಟ್ ಆಗಿದ್ದೀನಿ ಇನ್ನೊಂದು 20 ನಿಮಿಷ ಹುಣಸೂರಿಗೆ ಹೋಗಿ ತಲುಪ್ಕೊಂತೀನಿ ಸೊ ಅಲ್ಲಿಂದ ನಮ್ಮ ಪ್ಲ್ಯಾನ್ ಆ್ಯಕ್ಚುಲಾಗಿ ಶುರು ಆಗೋದು ಅಂತಂದರೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಯಾಕಂದರೆ ನನಗೆ ಗೊತ್ತಿಲ್ಲ ಅದು ಅವ್ರು ಬರ್ತಾರೆ ಅವ್ರ ಜೊತೆ ಹೋಗೋದು ಹಾಗಾಗಿ ಸೊ ಹುಣಸೂರಲ್ಲೇ ಮೀಟ್ ಮಾಡೋಣ ಬನ್ನಿ ಈಗೇನು ಅಂತಂದರೆ ಇದು ರೋಡ್ ಸಕ್ಕದಾಗ ಆಗಿರೋದ್ರಿಂದ ಟೆನ್ಷನ್ ಇಲ್ಲ ಹೊಡಿಬೋದು ಬಟ್ ಆದರೆ ಅಲ್ಲಲ್ಲಿ ಈ ಕ್ರಾಸಿಂಗ್ಸ್ ಇದೆ ಅದೊಂಚೂರು ನೋಡ್ಕೊಂಡು ಹುಷಾರಾಗಿ ಹೋಗಬೇಕು ಯಾಕಂದರೆ ಹಳ್ಳಿ ಅಲ್ವಾ ಇಲ್ಲೆಲ್ಲ ಹಳ್ಳಿ ತೋಟದ ಮನೆಗಳು ಅವೆಲ್ಲ ಇದ್ದಾವೆ ಜನ ಓಡಾಡ್ತಾ ಇರ್ತಾರೆ ನಾವು ಒಂಚೂರು ಕೇರ್ಫುಲ್ಲಾಗಿ ನೋಡ್ಕೊಂಡು ಓಡಿಸ್ಬೇಕು ಬಾರಿಗೆ ಪರಾರಿ ಆಗುವ ಪೋರರಲ್ಲ ದಾರಿ ಬೇರೇನು ಕಾಣದಾಗಿದೆ ನಮ್ಮ ಗ್ರೇಟೆಸ್ಟ್ ಪಿಟ್ ಸ್ಟಾಪಿಗೆ ಬಂದಿದ್ದೀನಿ ಈಗ ಯಾವುದು ಅಂತಂದರೆ ರೈಟ್ಗೆ ಹೋದರೆ ಹಾಸನ್ನು ಸ್ಟ್ರೈಟಾಗಿ ಹೋದರೆ ಮಡಿಕೇರಿ ನಾನು ಮೊನ್ನೆ ಹಾಸನ್ನಿಂದ ಬಂದಿದ್ದು ಈ ರೂಟಲ್ಲಿ KR ನಗರ ರೂಟಲ್ಲಿ
ಟೈಮ್ ಎಕ್ಸಾಕ್ಟಾಗಿ 4 ಗಂಟೆ ಹುಣಸೂರಿಗೆ ಬಂದು ರೀಚ್ ಆದೆ. ಪಿರಿಯಾಪಟ್ಟಣ ಕುಶಾಲ್ ನಗರ ಬನ್ನಿ, ನಮ್ಮ ಅತಿಥಿ ಕಾಯ್ತಾ ಇದ್ದಾರಂತೆ ಅಲ್ಲಿ, ಅವ್ರನ್ನ ಎತ್ತಾಕೊಂಡು ಹೋಗ್ಬೇಕೀಗ. ಫಸ್ಟ್ ಟೈಮ್ ಒಂದು ಹುಡುಗಿ ತಿರುಗಿ ನೋಡ್ತಾನನ್ನ ಕತೆ. ನಿಂಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ, ಬ್ಯಾಗು ಹಿಡೀಸಿದ ನಡಿ, ಬೋಡು ನೋಡಿ ಬಸ್ಸು ಹಿಡಿ. ಬಾಕ್ಸ್ ಇರೋದ್ರಿಂದ ಹೆದರಿಕೆನೇ ಹೆದರಿಕೆ. ಅತಿಥಿ ಅಂದ ತಕ್ಷಣ ನೀವು ಯಾರ್ಯಾರನ್ನು ಅಂದ್ಕೋಬೇಡಿ, ಬರ್ತಾ ಇರೋದು ಬಂದ್ಬಿಟ್ಟು ನಮ್ಮ ಸಾಹೇಬರು, ನಮ್ಮ ಹುಣಸೂರು ಸಾಹೇಬರು. ಬಸ್ ಟರ್ನ್ ಆಗೋ ಜಾಗ ಇದೇನೆ. ಎಲ್ಲಿ ಅಣ್ಣ ತಮ್ಮ ಬಂದೇ ಇಲ್ಲ ಇನ್ನು, ನಾನು ನೋಡಿದ್ರೆ ಅಷ್ಟೊತ್ತಿಗೆ ಬಾ ಅಂದ್ಬಿಟ್ಟ. ಹಲೋ, ಬರೋಣ ಸ್ಟ್ಯಾಂಡಿಗೆ, ಸ್ಟ್ಯಾಂಡ್ ತೋರಿಸ್ದಂಗೆ ಆಯ್ತದೆ. ಹಂಗೆ ಹಂಗೆ ಹೋಗ್ಬೋದಲ್ವ, ಆ ಕಡೆನೂ ಹೋಗ್ಬೋದಲ್ವಾ? ಯಾವ ಕಡೆ ನಿಂತಿರ್ತೀಯ? ಅದೇ ರೈಟು, ಆ ಕಡೆಗೆ, ಆ ಕಡೆ ರೋಡ್ ಕನೆಕ್ಟ್ ಆಗುತ್ತಲ್ಲ, ಬರಲ ಅಲ್ಲಿಗೆ. ನೀನು ಅಲ್ಲೇ ಇರ್ಬೇಕು. ಆಮೇಲೆ ಕರೆಕ್ಟಾಗಿ ಬಸ್ ಇರುತ್ತಲ್ಲ, ಅಲ್ಲೇ ಇದ್ದೀನಿ. ನಿದ್ಯಾ ಆಂದವೇನೆ? ಒಳಗಡೆ ಬಸ್ ಹೋಗ್ಬೋದಾ ಏನು? ತೋ ಬಸ್ ಅಂತೀನಿ. ಬೈಕು ಜನ ಲೋಕಲ್ ಓಡಾಡ್ತಿರ್ತಾನೆ. ಬಾ, ಮೊಟ್ಟ ಮೊದಲ ಬಾರಿಗೆ ಪ್ರಯತ್ನ ಬಸ್ ಸ್ಟ್ಯಾಂಡ್ ಒಳಗಡೆ ತೋರಿಸ್ತಾ ಇರೋದು. ಅರಿ ಕಾಣಿಸ್ತದ ನೋಡು. ಹಂಗಾದ್ರೆ ಸರಿ. ಅಂತೂ ಇಂತೂ ಹುಣಸೂರು ಬಸ್ ಸ್ಟ್ಯಾಂಡ್ ತೋರಿಸ್ದಂಗೆ ಆಯಿತು ನಿಮಗೆ. ಕ್ವಾಟ್ಲೆ ಅಲ್ವಾ? ಎಲ್ಲಿದ್ಯಾ? ಹಾಂ ನೋಡಿದೆ ಬಾ, ಇದೊಂಥರ ಚೆನ್ನಾಗಿತ್ತು ನೋಡು. ನಿನ್ನಿಂದ ನಿಮ್ಮ ಊರು ಬಸ್ ಸ್ಟ್ಯಾಂಡೇ ತೋರಿಸ್ದಂಗೆ ಆಯ್ತಲ್ಲ, ಎಷ್ಟು ದಿನ ಆಗಿತ್ತಲ್ವ? ಒಂದು ಫೋಟೋ ಹೊಡೆದ್ಬಿಟ್ಟೆ ಹಂಗೆ. ಬಾ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಾ ಗುರು. ಹೆದರಕ್ಕೆ ಹೆದರಿಕೆ ಯಾಕೆ? ಬಟ್ ಬೈತಾರ ಅಂತ. ಏನು ಬೈಯಲ್ಲ ಬಾ. ಹ್ಞೂ ಹಂಗೆ ಇರಿ, 108 ಇಟ್ಕೊಡ್ತೀನಿ ನಾನು. ಹೋಗಿ ತಿರುಗಿಸ್ಬಿಟ್ಟು ಹಿಂಗೆ ನಿಲ್ಲಿಸ್ತೀನಿ, ಕರೆಕ್ಟಾಗಿ ಅದು ಕಾಣಿಸ್ಲಿ ನೋಡಿ. ಇಲ್ಲಿ ಹಿಂಗೊಂಚೂರು ಮುಂದೆ ಬಾ, 108 ಇರಲಿ. ಬಾ ರಪ್ಪ ಅಂತ ಬಾ. ಇಲ್ಲಿ 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 ಬಾ, ಸೆಂಟ್ರಿಗೆ ಬಾ, ಸೆಂಟ್ರಿಗೆ ಬಾ. ಓಕೆ, ನಮ್ಮ ಹುಣಸೂರವರೆಲ್ಲ ನಿಜ ಖುಷಿ ಆಗ್ಬಿಡ್ತಾರೆ ನೋಡಿ. ಚೆನ್ನಾಗಿ ಬಂದಿಲ್ಲ ಈಗ ಬಾ ಆರಾಮಾ. ಥ್ಯಾಂಕ್ ಯು. ನಿಮ್ಮ ಹೆಸರು? ದರ್ಶನ್. ನಿಮ್ಮ ಹೆಸರು? ಹೇಮಂತ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೋಡ್ತಿರ್ತೀರಾ? ಹ್ಞೂ ಚೆನ್ನಾಗೈತಾ? ಇಲ್ಲ ಚಾಮರಾಜನಗರ ಬಂದಿದ್ದೀರಾ? ಏನಕ್ಕೆ? ಹೌದಾ? ಅಂದ್ರೆ ಏನು ವರ್ಕ್ ಅಲ್ಲಿ? ಯಾವುದು ಮೇಜು? ಇದ ಜೋಳ, ಜೋಳದ್ದು. ಹಾ ಗೊತ್ತಾಯ್ತು, ಗೊತ್ತಾಯ್ತು, ಗೊತ್ತಾಯ್ತು. ಹಾ ಮಡಿಕೇರಿಗೆ. ಅವ್ರ ಹೆಸರೇಳಿ ಬ್ರೋ. ಒಂದು ಫೋಟೋ ತಗೊಡಿ ಬ್ರೋ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ವಿಡಿಯೋ ಆಗೋನಾಗೈತೆ, ಇಲ್ಲಿಂದ ತೆಗೀರಿ ಬ್ರೋ. ಹಾ ಸಿಂಗಲ್ ಸಿಂಗಲ್. ಅದು ಹುಣಸೂರು ಬರಬೇಕು, ನೀವಿಬ್ಬರು ಆ ಕಡೆ ಹೋಗಿ ಒಂಚೂರು. ಒಂದೇ ಒಂದು ಫೋಟೋ, ಇನ್ನೊಂಚೂರು ಹಿಂದೆ ಹೋಗಿ ಕಾಣಿಸ್ತೈತಾ ಮೇಲೆ? ಹಾಂ ತೆಗೀರಿ. ಹುಣಸೂರು ಕಾಣಿಸ್ತೈತಾ? ಹುಣಸೂರು ಬರಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ನಿಮ್ಮನ್ನು ಮೀಟ್ ಆಗಿ. ಬರಲ್ಲ ಹಂಗಿದ್ರೆ. ಥ್ಯಾಂಕ್ ಯು. ಹಾಂ ಯವಿನಾ, ಏನಿಲ್ಲ, ಒಟ್ನಲ್ಲಿ ರೈನ್ ಇದೆಲ್ಲ ಐತೆ, ಮಳೆ ಗಿಳೆಗೆಲ್ಲ ತೊಂದರೆ ಇಲ್ಲ. ಅದೇ ಈಗ ಎಲ್ಲ ಹೋಯ್ತೀವಿ, ಎಲ್ಲೆಲ್ಲ ಆಗುತ್ತೋ ಅಲ್ಲಿ ಬರಲ. ಹ್ಞೂ ಬಾಯ್ ಬಾಯ್ ಬಾಯ್, ಥ್ಯಾಂಕ್ ಯು. ಸಿಗದ ಹತ್ತು ಹತ್ತು ಹೇಳ್ತೀನಿ. ಬ್ಯಾಗ್ ಎತ್ಕೋ, ಬ್ಯಾಗ್ ಕಳಿ. ಏನಿಲ್ಲ ಹತ್ತು ಗುರು, ಹತ್ಬೋದು. ಇಲ್ಲಿ ಕಾಲು ಹಾಕಿ ಹೇಳ್ತೀನಿ, ಇಲ್ಲಿ ಇಲ್ಲಿ ಕಾಲು ಹಾಕಿ ಹಂಗೆ ಹತ್ಕೋ. ಹಾಂ ಹತ್ಕೋ, ಇಟ್ಕೊಂತೀನಿ ಅಷ್ಟೇ. ಸಿಂಪ್ಲಿಯಾ? ಕುತ್ಕೊಂಡ ಕಂಫರ್ಟಾ? ಹೆಂಗೆ ವಾಪಸ್ ಹೊಡಿಯೋಣ? ಸರಿ ಬಾ. ಹೆಂಗೋ ಹುಣಸೂರಲ್ಲಿ. ಹಾಂ
ಬಸ್ ಸ್ಟ್ಯಾಂಡ್ ತೋರಿಸ್ದಂಗೆ ಆಯ್ತದೆ. ನೀನು ಅಟ್ಲೀಸ್ಟ್ ಹೆಲ್ಮೆಟರ್ ಹಾಕೋ ಬರ್ಬೇಕಲ್ಲ, ಊರಿಂದ ಹಾಕೋ ಬರ್ಲಿಲ್ವಾ? ಓಕೆ ಡನ್. ಹಂಗಾದ್ರೆ ನೋಡಿ, ನಿಮ್ಮ ಬಸ್ ಸ್ಟ್ಯಾಂಡನ್ನು ಒಂದು ರೌಂಡ್ ಹಿಂಗೆ ತೋರಿಸ್ದಂಗೆ ಆಯ್ತು. ಹ್ಞೂ, ಹಂಗೆ ಬಳಸ್ಕೊಂಡು ಒಂದು ರೌಂಡ್ ಇವಾಗ. ಅದು ಕರೆಕ್ಟ್. ಬಲ್ಕು ಹೆಂಗೆ ಕಂಟ್ರೋಲ್ ಮಾಡ್ತೀನಿ ಗೊತ್ತಾ? ಚಚ್ಚಾಡ್ತೀನಿ ಈಗ ಇದರಲ್ಲಿ. ಸ್ಟಾರ್ಟಿಂಗು ದೊಡ್ಡದು ಅನ್ನಿಸ್ತಿತ್ತು, ಈಗೇನಿಲ್ಲ. ಈಗ ಈಗ ಒಂಥರ ಸೈಕಲ್ ಓಡಿಸ್ದಂಗೆ ಆಯ್ತಾಯ್ತು ಇದುವೆ. ಓಕೆ, ಸೊ ಹುಣಸೂರು ಬಸ್ ಸ್ಟ್ಯಾಂಡ್ನ ತೋರಿಸ್ಕೊಂಡು ಈಗ ಮುಂದಕ್ಕೆ ನಡೆಯುವಂಥ ಸಮಯ. ಟೈಮ್ ಎಕ್ಸಾಕ್ಟಾಗಿ 4:00 ಆಗಿದೆ. ಎಷ್ಟೊತ್ತಾಯ್ತದೆ ನಾವು ಹೋಗಿ ಸೇರೋಕ್ಕೆ ರೀ? ಹಾಂ, 6 ಗಂಟೆಗೆ ಹೋಯ್ತೀವಾ? ಓಕೆ ಡನ್. ಅಯ್ಯೋಯ್ಯೋ, ಹಾಂ ಆರಾಮಾಗಿ ಹೋಗೋಣ ಬಾ, ಏನು ಅರ್ಜೆಂಟ್ ಏನಿಲ್ಲ ನಂಗೂ ಅಲ್ವಾ. ನೆನ್ನೆ ಮಳೆ ಅಂತಲ್ಲ,